ನಾವು ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಈಗ ಇದ್ದೇವೆ. ನಮಸ್ತೆ, ತಮ್ಮ ಹೆಸರು? ಗಣೇಶ್ ಅಂತ. ಗಣೇಶ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಆಗಿದ್ದೇನೆ. ಯಾಕೆ ಸರ್ ಈ ಜಾಥಾವನ್ನ ಮಾಡ್ತಾ ಇದ್ದಾರೆ ಇವತ್ತು? ಇವತ್ತು ಮೋದಿ ಯುವಜನ ವಿರೋಧಿ ಅಂತ ಹೇಳುವಂತ ಒಂದು ಜಾಥಾವನ್ನು ನಾವು ತೊಡಗಿಸಿದ್ವಿ. ಬಹುಶಃ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮೋದಿಯವರು ಬಂದಮೇಲೆ, ಸುಮಾರು 5 ವರ್ಷ ಆದ್ಮೇಲೆ ಮೋದಿಯವರು ಬಂದಮೇಲೆ ಇವತ್ತು ಯುವಕರಿಗೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳುವಂಥ ಹೆಸರು ವಿಚಾರವನ್ನು ಬೆಂಬಲಿಸಿದ್ದಾರೆ. ಬಹುಶಃ ಒಂದೇ ಒಂದು ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡಲಿಲ್ಲ. ಬಹುಶಃ ಮಾಡಿರ್ತಕ್ಕಂಥ ಉದ್ಯೋಗಗಳನ್ನು ಕೂಡ ಎಲ್ಲ ಕಡಿಮೆ ಮಾಡ್ತಿರುವಂಥದ್ದು, ಒಂದೇ ಒಂದು ಉದ್ಯೋಗ ಕೂಡ ಸೃಷ್ಟಿಯಾಗಲಿಲ್ಲ. ಇವತ್ತು ಪೆಟ್ರೋಲ್ ಬಗ್ಗೆ ತಾವು ನೋಡಿರ್ಬೋದು, ಎಲ್ಲ ಡೀಸೆಲ್ ಬೆಲೆ ತಾವು ನೋಡಿರ್ಬೋದು. ಆದರೆ ಮಾತಿಟ್ಟಿದ್ರೆ ಸುಳ್ಳು 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 ಸುಳ್ಳು, ಖಾಲಿ ಮಾತಿನಲ್ಲೇ ಮೋದಿ ಮಾಡ್ತಾ ಇದ್ದಾರೆ. ಆ ಮಾತಿನಲ್ಲಿ ಮೋದಿ ಮಾಡೋದನ್ನು ಬಿಟ್ಟರೆ ಬಹುಶಃ ಇಲ್ಲಿ ಅಭಿವೃದ್ಧಿಯನ್ನು ನಾವು ನೋಡಿದರೆ ಏನೂ ಇಲ್ಲ, ಎಲ್ಲ ಶೂನ್ಯ. ಕೊಡಗಿನ ಜನರನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಆದ್ದರಿಂದ ಈ ಬಾರಿ ಒಂದು ಪರ್ಯಾಯ ವ್ಯವಸ್ಥೆ ಆಗುತ್ತೆ. ಮತ್ತು ಈ ಬಾರಿ ನಾವು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಇವತ್ತು ಏನು ಮೈತ್ರಿಯಾಗಿದ್ದೀವಿ, ಈ ಬಾರಿ ಇಲ್ಲಿ ಸದಾಸಿದ್ಧ ವಿಜಯಶಂಕರ್ ಅವರು ಗೆಲ್ಲದೇ ಗೆಲ್ಲುತ್ತಾರೆ ಅಂತ ಹೇಳುವಂಥ ಅಭಿಪ್ರಾಯ ನಮ್ಮಲ್ಲಿದೆ. ನನ್ನ ಹೆಸರು ರಮಾನಾಥ್ ಅಂತ, ನಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀನಿ. ಅತ್ಯಂತ ಮುಖ್ಯ ಪ್ರಶ್ನೆ, ಯಾಕೆ ಅವರು ಗೆಲ್ಲಬೇಕು, ಯಾಕೆ ಅವ್ರನ್ನ ನಾವು ಬೆಂಬಲಿಸಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಈ ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀತಾ ಇರುವಂಥ ಹೋರಾಟ ಇದು ವಾಸ್ತವ ಮತ್ತು ಭ್ರಮೆಗಳ ನಡುವೆ ಹೋರಾಟ. ಇಡೀ ಮೋದಿಯ ತಂಡ ಇಡೀ ದೇಶದಲ್ಲಿ ಭ್ರಮೆಯನ್ನು ಸೃಷ್ಟಿಸಿ 2014 ಹಾಗೆ ಮತ್ತೊಮ್ಮೆ 2019 ಚುನಾವಣೆಯನ್ನು ಗೆಲ್ಲುವಂಥ ತಂತ್ರವನ್ನು ಮಾಡ್ತಾ ಇದೆ. ಆದರೆ ಜನ ಬೇಸತ್ತು ಹೋಗಿದ್ದಾರೆ. ಜನರ ವಾಸ್ತವದ ಪ್ರಶ್ನೆಗಳಿಗೆ ಹೋಗಬಾರ್ದು ಅಂತೇಳಿಯೇ ಇವರು ಭಾವನಾತ್ಮಕ ವಿಷಯಗಳನ್ನು ಮತ್ತೆ ಮತ್ತೆ ಎತ್ತುತ್ತಾ ಇದ್ದಾರೆ. ಯಾಕೆಂದರೆ ವಾಸ್ತವದ ವಿಷಯಕ್ಕೆ ಬಂದರೆ ಜನ ಇವರಿಗೆ ಕಲ್ಲು ಹೊಡಿತಾರೆ. ಆಗಿರುವಂಥ ಪ್ರಶ್ನೆಗಳು 1, 2, 3. ಯುವಜನರಿಗೆ ಉದ್ಯೋಗದ ಪ್ರಶ್ನೆ, ಯುವಜನರಿಗೆ ಕನಸುಗಳನ್ನು ಕೊಟ್ಟರು. ಈ ದೇಶದಲ್ಲಿ 2014 ಮೋದಿಯನ್ನು ಅಧಿಕಾರಕ್ಕೆ ತಂದಿದ್ದು BJP ಅಲ್ಲ, ಈ ದೇಶದ ಯುವಜನರು. ಯಾಕೆಂದರೆ 68 ಕೋಟಿ ಯುವಜನರಿದ್ದಾರೆ, ಅವರು ಓಟ್ ಹಾಕಿದ್ದಕ್ಕೆ ಇವರು ಪ್ರೈಮ್ ಮಿನಿಸ್ಟರ್ ಆಗಿರುವಂಥದ್ದು. ಆದರೆ ಯುವಜನರಿಗೆ ಇವರು ಕೊಟ್ಟಿದ್ದೇನು? ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ಉದ್ಯೋಗ ನಾಶ ಆಯಿತು, ಸಣ್ಣ ಕೈಗಾರಿಕೆಗಳು ನಾಶ ಆಯಿತು, GST ವ್ಯಾಪಾರ ವ್ಯವಹಾರ ಸತ್ತೋಯಿತು, ಪ್ರವಾಸೋದ್ಯಮ ಕುಸಿದೋಯಿತು, ಟ್ಯಾಕ್ಸಿ ಚಾಲಕರಿಗೆ ಟ್ಯಾಕ್ಸಿದು ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಅದರ ಕಂತುಗಳನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಎಲ್ಲೆಲ್ಲೂ ಹೊಡೆತಗಳು. ಜನರ ನೋವುಗಳಿಗೆ ಇವರು ಪರ್ಯಾಯವಾಗಿ ದೇಶಭಕ್ತಿಯ ಪ್ರಶ್ನೆ, ಗಡಿಯ ಪ್ರಶ್ನೆ, ಯುದ್ಧದ ಪ್ರಶ್ನೆಯನ್ನು ಎತ್ತಿಕೊಂಡು ಸೈನಿಕರ ದೇಶಪ್ರೇಮವನ್ನು, ಸೈನಿಕರನ್ನು ದುರ್ಬಳಕೆ ಮಾಡಿಕೊಂಡು ಈ ದೇಶದಲ್ಲಿ ಚುನಾವಣೆಯನ್ನು ಎದುರಿಸಲಿಕ್ಕಿರುವ ತಂತ್ರ ಮಾಡ್ತಾ ಇದ್ದಾರೆ. ಈ ಮೋದಿಗೆ ಪರ್ಯಾಯವಾಗಿ ಈ ದೇಶದಲ್ಲಿ ಪ್ರಧಾನಿಯಾಗುವ ಅರ್ಹತೆ ಇರುವ 101 ನಾಯಕರಿದ್ದಾರೆ. ಮೋದಿ ಅಧಿಕಾರದಿಂದ ಇಳಿಬೇಕು, ಪರ್ಯಾಯ ಸರ್ಕಾರ ಬರಬೇಕು ಅನ್ನೋದೇ ನಮ್ಮೆಲ್ಲರ ಬಯಕೆ. ಅದಕ್ಕೆ ಇರುವಂತ ಶಕ್ತಿ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಇದೆ, ಅದಕ್ಕೆ ಇರುವಂತ ಅರ್ಹತೆ ಇರುವ ನಾಯಕರು ಈ ದೇಶದಲ್ಲಿ ಇದ್ದಾರೆ. ಪ್ರಧಾನಿ ಅಭ್ಯರ್ಥಿಯನ್ನ ಅವರು ಘೋಷಣೆ ಮಾಡಿದ್ದಾರೆ. 546 ಕ್ಷೇತ್ರಗಳಿಗೆ ಅವರ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಅವರು ಹೇಳಿಕೊಳ್ಳುವ ಹಾಗೆ ಮೋದಿ ಒಬ್ಬರೇ ಅಭ್ಯರ್ಥಿ, ಬೇರೆ ಅಭ್ಯರ್ಥಿಯೇ ಇಲ್ಲ. ಅವರು ಮೋದಿಗೆ ಓಟು ಕೇಳ್ತೀವಿ ಅಂತ ಹೇಳ್ತಾರೆ. ಮೋದಿಗೆ ಓಟು ಕೇಳೋದಾದ್ರೆ ವಾರಣಾಸಿಗೆ ಹೋಗಿ ಓಟು ಕೇಳಿ. ಇವರು 546 ಕ್ಷೇತ್ರಗಳಲ್ಲೂ ಕೂಡ ಮೋದಿ ಅಭ್ಯರ್ಥಿ ಅನ್ನೋದಾದರೆ ಇವರು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಅರ್ಥ. ಇದು ನಮ್ಮದು ಸಂಸದೀಯ ಪ್ರಜಾಪ್ರಭುತ್ವ. ಈ ದೇಶದ ಪ್ರತಿಯೊಂದು ಸಂಸದ ಆಯ್ಕೆಯಾಗಿ ಬಂದವರು ತನ್ನ ಬಹುಮತದ ನಾಯಕನನ್ನ ಪ್ರಧಾನಿಯಾಗಿ ಆಯ್ಕೆ ಮಾಡ್ತಾರೆ. ಇದು ಈ ದೇಶದ ವ್ಯವಸ್ಥೆ. ಈ ವ್ಯವಸ್ಥೆಗೆ ವಿರುದ್ಧ ಆದವರು ಈ ದೇಶದಲ್ಲಿ ಆಳ್ತಾ ಇದ್ದಾರೆ. ಇವರು ಪ್ರಜಾಪ್ರಭುತ್ವದ ವಿರೋಧಿಗಳು. ಅವರನ್ನ ಈ ದೇಶದಿಂದ ಹೊರಹಾಕಿಲ್ಲ ಅಂದರೆ ಅಧಿಕಾರದಿಂದ ಹೊರಹಾಕಿಲ್ಲ ಅಂತೇಳಿ ಆದರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ. ಬಹುಶಃ ನಾನು ಅಡ್ವಾಣಿಯವರ ಮಾತನ್ನು ಗಮನಿಸ್ತೇನೆ. ಅಡ್ವಾಣಿಯವರು ನಿನ್ನೆ ದಿನ ಒಂದು ಮಾತನ್ನು ಹೇಳಿದರು, BJP ಇಲ್ಲಿಯ ತನಕ ತನ್ನ ವಿರೋಧಿಗಳನ್ನು ಕೂಡ ಒಪ್ಪಿಕೊಳ್ಳುವಂತಹ ಒಂದು ರಾಜಕೀಯ ಇತ್ತು, ಇವತ್ತು BJPಗೆ ಅದಿಲ್ಲ, ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತೇಳಿ ಅಡ್ವಾಣಿಯವರೇ ಇವತ್ತು ಆ ಮಾತನ್ನ ಹೇಳಿದ್ದಾರೆ ಅಂತ ಹೇಳುವಂತದನ್ನ ಮೋದಿ ಅವರು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಕರೆ ಕೊಡ್ತಾ ಇದ್ದೀನಿ. ತಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ. ನಮ್ಮ ಮೈಸೂರಿನವರು, ಆದರೆ ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಈ ಒಂದು 2019 ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಯಾವುದರ ಅಂದರೆ ನರೇಂದ್ರ ಮೋದಿಯವರ ಪರವಾಗಿದ್ದೀವಿ. ಯಾಕಂದರೆ ದೇಶದ ರಕ್ಷಣೆಗೋಸ್ಕರ ನರೇಂದ್ರ ಮೋದಿಯವರು ತಗೊಳ್ತಕ್ಕಂಥ ತೀರ್ಮಾನಗಳು ಹಾಗೂ ಅವರ ಒಂದು ನಾಯಕತ್ವ
ಈ ದೇಶದಲ್ಲಿ ಒಪ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಪರ ನಮ್ಮ ಜನತೆ ಇಲ್ಲಿ ಕೊಡಗಿನ ಒಂದು ಎಲ್ಲ ಕೂಡ ಎಲ್ಲ ಜನತೆ ಕೂಡ ನರೇಂದ್ರ ಮೋದಿ ಪರವಾಗಿದ್ದಾರೆ. ನಮ್ಮ ಒಂದು ಪಕ್ಷ ಬಿಜೆಪಿನೇ ನಾವು ಓಟ್ ಹಾಕೋದು. ಯಾಕಂದರೆ ನಾನೊಬ್ಬ ಅಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಯಾರು ಕೂಡ. ಈ ಒಂದು ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಪಕ್ಷ ಆಗ್ಬೋದು, ಜೆಡಿ ಎಲ್ಲ ಪಕ್ಷದ ಪರವಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾಯಕತ್ವ ತುಂಬ ಇಂಪಾರ್ಟೆಂಟು. ಯಾಕಂದರೆ ನರೇಂದ್ರ ಮೋದಿ ಅವರ ಸರ್ಕಾರ ಈ ಒಂದು ತೀರ್ಮಾನ ತಗೊಳ್ಳೋದ್ರಿಂದ ಎಲ್ಲರೂ ಕೂಡ ಒಂದು ದೇಶದ ರಕ್ಷಣೆ ಹಾಗೂ ಇನ್ನಿತರ ವಿಚಾರದಲ್ಲಿ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಾಗೂ ದೇಶದ ಒಂದು ಹಿತಕ್ಕಾಗಿ ನರೇಂದ್ರ ಮೋದಿ ಪಡ್ತಿರೋಂಥ ಒಂದು ಶ್ರಮ ಎಲ್ಲರೂ ಮೆಚ್ಚಿಕೊಳ್ಳುವಂಥದ್ದು. ಹಾಗೆ ವಿದೇಶಾಂಗ ವ್ಯವಹಾರಗಳಲ್ಲೂ ಕೂಡ ನರೇಂದ್ರ ಮೋದಿ ಅವರು ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಳ್ತಾ ಇದ್ದಾರೆ. ಆದ್ದರಿಂದ ನಾವು ನಮ್ಮ ಈ ಕಡೆ ಕೊಡಗು ಮತ್ತು ಮೈಸೂರಿನ ಒಂದು ಅಭ್ಯರ್ಥಿಯಾದಂಥ ಪ್ರತಾಪ್ ಸಿಂಹ ಅವರಿಗೆ ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ಸರ್. ಆಗ ನರೇಂದ್ರ ಮೋದಿ ಅವ್ರನ್ನ ನಾವು ಸಪೋರ್ಟ್ ಮಾಡ್ತೀವಿ ಸರ್. ಯಾಕಂದರೆ ನೀವು ನೋಡ್ತಾ ಇದ್ದೀರಾ ಇತ್ತೀಚಿನ ಒಂದು ವರದಿಗಳಲ್ಲಿ ಕೆಲವರು ಜೆ ಡಿ ಎಸ್ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು ಹಾಗೂ ಎಲ್ಲ ಪಕ್ಷಗಳು ಕೂಡ ಬರ್ತಾರೆ. ಆದರೆ ಒಂದು ಸುಭದ್ರವಾದ ಸರ್ಕಾರ, ಸುಭದ್ರವಾದ ಏಕರೂಪ ಸರ್ಕಾರ, ಹಾಗೆ ಒಂದು ತೀರ್ಮಾನ ತಗೊಳ್ಳುವಂಥ ಒಂದು ರೀತಿ, ಅವರ ಒಂದು ನಾಯಕತ್ವ, ಸೈನಿಕರ ಮೇಲೆ ಇಟ್ಟಿರುವಂಥ ಅಭಿಮಾನ, ನಮ್ಮ ಕೊಡಗು ಸೈನಿಕರ ನಾಡು, ಅವ್ರು ನಿಜವಾಗ್ಲೂ ಕೂಡ ಪೆನ್ಷನ್ ವಿಚಾರದಲ್ಲಾಗ್ಬೋದು, ನೀವು ನೋಡಿಬೇಕಾದ್ರೆ ಒಂದು ಆರ್ಟಿಕಲಲ್ಲಿ ಬಂದಿತ್ತು, ನಾನು ಓದಿದ್ದೆ, ಆ ಸೈನಿಕರಿಗೆ ತುಂಬ ಪೆನ್ಷನ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಕೊಡಗಲ್ಲಿ ಪ್ರತಿಯೊಂದು ಮನೇಲಿ ಕೂಡ ಆರ್ಮಿ ಫ್ಯಾಮಿಲಿ, ಪ್ರತಿಯೊಂದು ಕುಟುಂಬನೂ ಕೂಡ ಆರ್ಮಿ ಕುಟುಂಬವಾಗಿರ್ತದೆ. ಹಾಗಾಗಿ ಜನರಲ್ ತಿಮ್ಮಯ್ಯ ಅವರು ಕೂಡ ಈ ಒಂದು ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರು ಕೂಡ ಅವರು ಒಂದು ಬ್ಯಾಕ್ಗ್ರೌಂಡ್ ಬಂದಿರೋದಂಥದ್ದು. ಹಾಗೆ ಯಾವುದೇ ಒಂದು ಕಂಟ್ರಿ ವಿಚಾರದಲ್ಲಿ ಬಂದಾಗ ನರೇಂದ್ರ ಮೋದಿ ಅವರು ಮೊದಲನೇದಾಗಿ ಅವರು ಜನತೆ ಪರವಾಗಿರ್ತಾರೆ. ಸೊ ಹಾಗಾಗಿ ನಾವು ಇವರು ಈ ಒಂದು ಸಂದರ್ಭದಲ್ಲಿ ಅವರ ನಾಯಕತ್ವವನ್ನು ಇಷ್ಟಪಡ್ತೀವಿ ಸರ್. ಹೆಸರು? ನನ್ನ ಹೆಸರು ಸವಿತಾ ಅಂತೇಳಿ, ನಾ ಇಲ್ಲೇ ಮೂರ್ನಾಡಿನವರು. ನಮ್ಮದು ಕೂಡ ಮೋದಿಯೇ ಬರಬೇಕು ಅಂತೇಳಿ ನಮ್ಮದು ಸಹ ಆಸೆಯೇ, ಅವರೇ ಬರಬೇಕು. ನಮ್ಮ ಯಾಕೆಂದ್ರೆ ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ಮೋದಿಯವರು ಬರಲೇಬೇಕು. ಅದಕ್ಕೋಸ್ಕರ ಕೊಡಗಿನಲ್ಲಿ ಫ್ಲಡ್ ಎಲ್ಲ ತುಂಬ ಆಗಿತ್ತು, ಆ ಸಂದರ್ಭದಲ್ಲಿ ಪ್ರತಾಪ್ ಸಿಂಹರವರು ಬಂದು ಇಲ್ಲಿ ನಿಮ್ಮ ಜೊತೆ ಇದ್ರಾ? ಇದ್ರು ಅಂತ ಹೇಳುವಂಥದ್ದು ಗೊತ್ತಿಲ್ಲ, ಆದರೆ ನಮಗೆ ತುಂಬ ಉಪಕಾರ ಇದೆ, ಬಿಜೆಪಿಯಿಂದ ಉಪಕಾರ ಇದೆ. ಅದಕ್ಕೋಸ್ಕರ ನಮಗೆ ಬಿಜೆಪಿಯವರೇ ಬೇಕು. ಮತ್ತೊಮ್ಮೆ, ನನ್ನ ಮಕ್ಕಳು 14 ವರ್ಷದಿಂದ ಬಿಜೆಪಿ, ಇವರು ಕೂಡ ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ. ಅಮ್ಮ, ತಮ್ಮ ಮತ? ನಮ್ಮ ಮತ ಬಿಜೆಪಿಗೆ. ಬಿಜೆಪಿ ಸರ್. ರಾಹುಲ್ ಗಾಂಧಿ ಕೂಡ ಯೂತ್ ಇದ್ದಾರೆ, ಅವರಿಗೆ ವೋಟ್ ಮಾಡಬಹುದಲ್ಲ? ಮೋದಿ ತುಂಬಾ ಕೆಲಸ ಮಾಡ್ತಾರಲ್ಲ, ರಾಹುಲ್ ಗಾಂಧಿ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ರ? ರಮೇಶ್ ಬಾಳೆಡ. ಮತ್ತ ಬಿಜೆಪಿಗೆ. ಕಾರಣ ದೇಶದ ರಕ್ಷಣೆಗೋಸ್ಕರ ಬಿಜೆಪಿನೇ ಒಳ್ಳೆ ಸರ್ಕಾರ ಅಂತ ಹೇಳ್ಬೋದು. ಅಲ್ಲ ಬಂದ್ರೆ ಎಲ್ಲ ಮಾಡ್ತಾರೆ ಇಲ್ಲ ಅಂತ ಹೇಳೋದು ಹೇಳಕ್ಕಾಗಲ್ಲ. ಒಟ್ಟಲ್ಲಿ ಬಿಜೆಪಿ ನಾವು ಸೇಫ್ಟಿ ಅಂತ ತಿಳ್ಕೊಬಹುದು. ಬಿಜೆಪಿಗೆ. ಮೋದಿ ಪರವಾಗಿ. ಮೋದಿ ಪರವಾಗಿ ಸರ್. ನಮ್ಮ ದೇಶ ಉದ್ಧಾರ ಆಗ್ಬೇಕಂದ್ರೆ ಮೋದಿಗೆ ಆಗ್ಬೇಕು. 60 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿ ಏನು ಉದ್ಧಾರ ಮಾಡಿದ್ರು? ಉದ್ಧಾರ ಮಾಡ್ತೀನಿ ಅಂತಾರೆ, ಏನು ಮಾಡಿಲ್ಲ. ಕಾಂಗ್ರೆಸ್ ಅನ್ನೋರು ತುಂಬಾ ಭರವಸೆಗಳನ್ನು ಕೊಡ್ತಾ ಇದ್ದಾರೆ, ಮೈತ್ರಿಯಾಗಿ ನಾವು ಒಂದೊಳ್ಳೆ ಕೆಲಸವನ್ನ ಮಾಡ್ತೇವೆ ಅಂತ. ಅದ್ಯಾವ ಭರವಸೆಗಳನ್ನು ನಂಬ್ತಾ ಇಲ್ಲ ಆದ್ರೆ? ಸರ್, ಭರವಸೆಗಳು ಭರವಸೆಯಲ್ಲೇ ಉಳ್ಕೊಳ್ತೇವೆ. ನಮಗೆ ಕಾರ್ಯಗತ ಬೇಕು. ಆ ಕಾರ್ಯಗತ ಮಾಡುವಂತ ಶಕ್ತಿ ಇರೋದಾದ್ರೆ ಅದು ಮೋದಿಗೆ ಮಾತ್ರ ಸಾಧ್ಯ. ದೇಶ ವಿದೇಶದಲ್ಲಿ ನಮ್ಮ ಭಾರತದ ಇದು ಪತಾಕೆಯನ್ನು ಹಾರಿಸಿದಂದ್ರೆ ಮೋದಿ ಮಾತ್ರ. ಇದು ಮೋದಿಯ ಮೇಲೆ ಪ್ರೀತಿಗಾಗಿ ಈ ಬಾರಿ ಬಿಜೆಪಿಗೆ ಓಟನ್ನು ಕೊಡ್ತಾ ಇದ್ದೀರಾ ಅಥವಾ ಪ್ರತಾಪ್ ಸಿಂಹ ಅಥವಾ ನೀವು ಹುಟ್ಟಿನಿಂದ ಬಿಜೆಪಿ ಅಂತ ಕೊಡ್ತಾ ಇದ್ದೀರಾ? ಅಲ್ಲ ಅಲ್ಲ, ಮೋದಿಗೋಸ್ಕರ, ಬಿಜೆಪಿಗೋಸ್ಕರ. ಸರ್, ನಿಮ್ಮ ಹೆಸರು? ಸಜೀರ್. ಯಾರಿಗೆ ಓಟ್ ಹಾಕಬೇಕು ಅಂತಿದ್ದಾರೆ ಈ ಬಾರಿ? ಕಾಂಗ್ರೆಸ್. ಕಾಂಗ್ರೆಸ್ಸಿಗೆ ಯಾಕೆ ಈ ಸಲ ಮೋದಿಗೆ ಓಟ್ ಹಾಕಬಾರ್ದು? ನನಗೆ ಹಾಕಿದ್ದು ಇದು ಹಾಕಿದ್ದು ಕಾಂಗ್ರೆಸ್ಗೆ ಹಾಕಿದ್ದು. ಮೋದಿ ನಿಮಗೇನು ಹೆಲ್ಪ್ ಮಾಡಿಲ್ಲ? ಇಲ್ಲ ಮಾಡಿಲ್ಲ. ರಾಹುಲ್ ಗಾಂಧಿ ಬಂದ್ರೆ ಹೆಲ್ಪ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಅದಕ್ಕೋಸ್ಕರ ಈ ಬಾರಿ ರಾಹುಲ್ ಗಾಂಧಿಗೆ ಹಾಕಿ ಕಾಂಗ್ರೆಸ್ ಅನ್ನು ಗೆಲ್ಸಬೇಕು ಅಂತಿದ್ದೀರಾ ಸರ್? ರಿಮೋಟ್ ಸರ್ ಸರ್ ನೋಡುವ ಸರ್ ನೋಡುವ ಹಾಕುವ. ನಿಮ್ದು ವ್ಯಾಪಾರ ಮಾಡಕ್ಕೆ ಬಂದಿದ್ದೀರಾ ಸರ್, ಹೇಳಿ ಸರ್, ಈ ಬಾರಿ ನಿಮ್ಮ ಓಟ್ ಯಾರಿಗೆ ಹಾಕ್ತಿದ್ದೀರಾ? ತಮ್ಮ ಓಟು ಕಾಂಗ್ರೆಸ್ಗೆ. ರಾಹುಲ್ ಗಾಂಧಿ ಅವರ ಪ್ರಧಾನಿಯಾಗಿ ಕಾಣಬೇಕಂತಿದ್ದೀರಾ? ಹೌದು, ಒಂದು ಚೇಂಜಿಂಗ್ ಬೇಕಲ್ಲ ಮನುಷ್ಯನಿಗೆ. ಯಾವಾಗಲೂ ಇದ್ದವ್ರನ್ನೇ ಕೂರಿಸ್ಕೊಂಡು ಹಾಳು ಮಾಡೋಕ್ಕಿಂತಲ್ವ, ಹೊಸಬರದು ಹೊಸತನ ಏನಾದ್ರು ಬರುತ್ತೆ ನೋಡು. ಅದಕ್ಕೆ ಬದಲಾವಣೆಗೋಸ್ಕರ ರಾಹುಲ್ ಗಾಂಧಿ. ಹೌದು ಹೌದು. ಓಕೆ ಸರ್, ಥ್ಯಾಂಕ್ ಯು ಫಾರ್ಚೂನ್ ಟಿವಿ ಜೊತೆ ಮಾತಾಡೋದಕ್ಕಾಗಿ. ಇದು ಮಡಿಕೇರಿಯಿಂದ ಎಲ್ಲ 50-50% ಗಳ ಅಭಿಮತ ಕಾಣಿಸಿ ಸಿಗ್ತಾ ಇದೆ. ಆದ್ರೆ ಕೊನೆಯ ಸಂದರ್ಭದಲ್ಲಿ ಮತದಾರ ಯಾರ ಕೈ ಹಿಡಿತಾರೆ ಅನ್ನೋದು ಮಾತ್ರ ಬಹಳ ನಿಗೂಢವಾಗಿ ಉಳಿದಿರತಕ್ಕಂತಹದ್ದು. ಇನ್ನು ಕೆಲವೇ 12 ದಿನಗಳು ಮಾತ್ರ ಬಾಕಿ ಉಳಿದಿರತಕ್ಕಂತಹದ್ದು. ಈ ಮಹಾ ಚುನಾವಣೆಯ ಮೂಲಕ ಈ ದೇಶದ ಅಭ್ಯರ್ಥಿಯನ್ನ ಈ ದೇಶದಲ್ಲಿ ಪ್ರಧಾನಿ ಹುದ್ದೆಗೆ ಏರಿಸುವುದಕ್ಕೆ ಒಬ್ಬ ಸಮರ್ಥವಾಗಿರ್ತಕ್ಕಂಥ ನಾಯಕರನ್ನ ಆಯ್ಕೆ ಮಾಡೋದಕ್ಕೋಸ್ಕರ ಎಲ್ಲದಕ್ಕೂ ಕಾಯ್ತಾ ಇರಿ ಫಾರ್ಚೂನ್ ಟಿವಿ. ಕ್ಷಣ ಕ್ಷಣದ ಸುದ್ದಿಯನ್ನ ಜನತೆಗೆ